ಯೋಗ ಗುರು ಕೆವಿ ಮಹಾದೇವ್. ಇದು 44ನೇ ಮುದ್ರೆ, ಗರುಡ ಮುದ್ರೆ. ಗರುಡ ವಿಷ್ಣುವಿನ ವಾಹನ, ಪಕ್ಷಿಗಳ ರಾಜ, ನಾಗನ ವೈರಿ. ಬಲಯುತವಾದ ರೆಕ್ಕೆಗಳುಳ್ಳ ಈ ಪಕ್ಷಿ ಗಾಳಿಯಲ್ಲಿ ತೇಲಾಡುತ್ತದೆ. ಗರುಡ ಮುದ್ರೆ ಗರುಡ ಪಕ್ಷಿಯನ್ನು ಹೋಲುವ ಮುದ್ರೆ. ಇದು ಬಹಳ ಶಕ್ತಿ ನೀಡುವ ಮುದ್ರೆಯಾಗಿದೆ. ಮಾಡುವಂತಹ ವಿಧಾನ, ಎರಡೂ ಕೈಗಳ ಹೆಬ್ಬೆರಳುಗಳನ್ನು ಒಂದರೊಳಗೊಂದು ಸೇರಿಸಿ ಎಡಗೈ ಮೇಲೆ ಬಲಗೈ ನಮಸ್ತೆ ಅಂತೆ ಇರಿಸಿ ಕಿಬ್ಬೊಟ್ಟೆಗೆ ಆರಿಸಿ ಇಡೀರಿ. ಅಂದ್ರೆ ಕಿಬ್ಬೊಟ್ಟೆಯ ಮುಂದೆ ಈ ರೀತಿ ಹಿಡಿದುಕೊಳ್ಳಬೇಕು. 10 ಬಾರಿ ಶ್ವಾಸ ಪ್ರಶ್ವಾಸ ಮಾಡಿರಿ. ಅಂದ್ರೆ 10 ಟೈಮ್ ಬ್ರೀತ್ ಇನ್ ಮಾಡಿ ನಿಧಾನವಾಗಿ ಬ್ರೀತ್ ಔಟ್ ಮಾಡಬೇಕು. ಸ್ಲೋಲಿ ಬ್ರೀತ್ ಇನ್ ಅಂಡ್ ಸ್ಲೋಲಿ ಬ್ರೀತ್ ಔಟ್. ಮತ್ತೆ ಗರುಡ ಮುದ್ರೆಯನ್ನು ಎದೆಯ ಮಧ್ಯಭಾಗದಲ್ಲಿರಿಸಿ 10 ಬಾರಿ ಶ್ವಾಸ ಪ್ರಶ್ವಾಸ ಮಾಡಿರಿ. ಆಗುತ್ತದೆ ಅಂದ್ರೆ ಜಾಸ್ತಿ ಆಗುತ್ತದೆ. ಕಿಬ್ಬೊಟ್ಟೆಯ ಮೇಲೆ ಮುದ್ರೆ ಹಿಡಿದಾಗ ರಕ್ತಾಭಿಸರಣ ಬಲವಾಗಿ ಕಿಬ್ಬೊಟ್ಟೆಯ ಅಂಗಗಳಿಗೆ ಹರಿದು ಬರುತ್ತದೆ ಅಥವಾ ಪ್ರಭಾವವನ್ನು ಬೀರುತ್ತದೆ. ನಾಭಿಯ ಬಳಿ ಮುದ್ರೆ ಹಿಡಿದಾಗ ಮಣಿಪುರ ಚಕ್ರದ ಕಾರ್ಯ ಚುರುಕಾಗುತ್ತದೆ. ಎದೆಯ ಬಳಿ ಆನಿಸಿದಾಗ ಅಂದ್ರೆ ಹಿಡಿದಾಗ ಹೃದಯ ಶ್ವಾಸಕೋಶಗಳ ಕಾರ್ಯ ಬಲವಾಗುತ್ತದೆ. ಕೈ ಬೆರಳುಗಳನ್ನು ರೆಕ್ಕೆಗಳಂತೆ ಬಿಡಿಸಿದಾಗ ಶರೀರದ ಎಡ ಬಲ ಭಾಗಗಳಿಗೆ ಶಕ್ತಿ ಸಂಕ್ರಮಣ ಹೊಂದುತ್ತದೆ. ಇನ್ನು ಈ ಗರುಡೆ ಮುದ್ರೆ ಮಾಡುವುದರಿಂದ ನಮಗೆ ಸಿಗುತ್ತಕ್ಕಂತಹ ಉಪಯೋಗಗಳು, 1, ಈ ಮುದ್ರೆ ಸಕಲ ಅಂಗಾಂಗಗಳನ್ನು ಬಲಗೊಳಿಸುತ್ತದೆ. 2, ರಕ್ತಾಭಿಸರಣ ಯೋಗ್ಯವಾಗಿ ನಡೆಯುತ್ತದೆ. 3, ಕಿಬ್ಬೊಟ್ಟೆಯ ಭಾಗಗಳು ಬಲಗೊಂಡು ಮಾಸಿಕ ಸ್ರಾವದ ನೋವನ್ನು ಶಮನಗೊಳಿಸುತ್ತದೆ. 4, ಪುರುಷರ ಪ್ರೋಸ್ಟೇಟ್ ಗ್ರಂಥಿಯ ತೊಂದರೆಗಳನ್ನು ಶಮನಗೊಳಿಸುತ್ತದೆ. 5, ಅಪಚನದ ತೊಂದರೆಗಳನ್ನು ನಿವಾರಿಸುತ್ತದೆ. 6, ಶ್ವಾಸೋಚ್ಛ್ವಾಸದ ತೊಂದರೆಯನ್ನ ಶಮನಗೊಳಿಸುತ್ತದೆ. 7, ಆಯಾಸವನ್ನ ಪರಿಹರಿಸಿ ಮಾನಸಿಕ ಒತ್ತಡವನ್ನ ಪರಿಹರಿಸುತ್ತದೆ. ಬಿಪಿ ಇರುವವರ ಈ ಮುದ್ರೆಯನ್ನ ಮಾಡಬಾರದು. ಇದು ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೋಬೇಕಾದಂತಹ ಅಂಶ ಏನಂದ್ರೆ, ಬಿಪಿ ಇರುವಂತಹ ಬ್ಲಡ್ ಪ್ರೆಷರ್ ಇರುವಂತಹ ಪೇಷಂಟ್ಗಳು, ಯಾರಿಗೆ ಬಿಪಿ ಇದೆ, ಬ್ಲಡ್ ಪ್ರೆಷರ್ ಇದೆ, ರಕ್ತದ ಒತ್ತಡ ಇದೆ, ಅವರು ಈ ಮುದ್ರೆಯನ್ನ ಮಾಡಬಾರದು. ಇದು ಗರುಡ ಮುದ್ರೆ ಮಾಡುವಂತಹ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಅನುಕೂಲ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.